ನಮಸ್ಕಾರ. ಈಗ ನಾವು ಹೇಳಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ ಅಂತಂದ್ರೆ, ಗರ್ಭಸ್ಥ ಆಕಳಿನಲ್ಲಿ ಹಾಲನ್ನು ಪತಿಸುವ ಬಗೆ ಹೇಗೆ ಎಂಬುದು ಅನೇಕ ಜನ ರೈತರಿಗೆ ಇದು ಗೊತ್ತಾಗಲಿಕ್ಕಿಲ್ಲ. ಕಾರಣ ಇಲ್ಲಿ ನಾವು ಒಂದಿಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಸುವಿನ ಹಾಲು ಉತ್ಪಾದನೆಯ ಅಂಗಗಳಿಗೆ ಮುಂದಿನ ಕರಾವಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಸುಮಾರು ಅದಕ್ಕೆ 1-1.5 ತಿಂಗಳಷ್ಟು ಅದಕ್ಕೆ ವಿಶ್ರಾಂತಿ ಅಗತ್ಯ ಇರುತ್ತೆ. ಹೀಗೆ ಒತ್ತಾಯ ಪೂರ್ವಕವಾಗಿ ಕರಾವು ನಿಲ್ಲಿಸುವುದನ್ನ ಹಾಲು ಬತ್ತಿಸುವುದು ಅಂತ ಹೇಳ್ತಾರೆ. ಕಾರಣ ವರ್ಷಕ್ಕೊಂದು ಕರು ನೀಡಬೇಕಾದ್ರೆ ಗರ್ಭಧರಿಸಿದ 7 ತಿಂಗಳಿಗೆ ಹಾಲು ಬತ್ತಿಸಿ 2 ತಿಂಗಳಾದರೂ ಸಹ ಕೆಚ್ಚಲಿಗೆ ವಿಶ್ರಾಂತಿಯನ್ನ ನಾವು ನೀಡಬೇಕಾಗುತ್ತೆ. ಒಮ್ಮೊಮ್ಮೆ 15 ಲೀಟರ್ಗಿಂತ ಜಾಸ್ತಿ ಹಾಲು ನೀಡುವಂತಹ ಆಕಳನ್ನ ಈ ಹಾಲನ್ನ ಬತ್ತಿಸೋದು ಬಹಳ ಕಷ್ಟ ಆಗಿಬಿಡುತ್ತೆ. ಕಾರಣ ಅದರ ವಿಧಾನವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹೀಗೆ ತುಂಬಾ ಜಾಸ್ತಿ ಹಾಲು ಕೊಡುವಂತಹ ಆಕಳುಗಳಿದ್ದಾಗ ಅವುಗಳನ್ನು ಬತ್ತಿಸುವ ವಿಧಾನವನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಕೆಲವು ಹಸುಗಳಲ್ಲಿ 7 ತಿಂಗಳವರೆಗೆ ಹಾಲು ಕರೆದ್ರೆ ಸಹಿತ ಬತ್ತಿಸಿಕೊಳ್ಳದೆ ಹಾಲು ಕೊಡುತ್ತಲೇ ಇರ್ತವೆ. ಆದರೆ ಆಕಳು 5 ಲೀಟರ್ಗಿಂತ ಕಡಿಮೆ ಹಾಲು ಹೊಂದಿದ್ದಲ್ಲಿ ಈ ಬತ್ತಿಸುವಿಕೆ ಬಹಳ ಸುಲಭವಾಗಿ ನಾವು ಮಾಡಬಹುದು. ಇದು ಒಂದು ಸುಲಭವಾಗಿ ನಾವು ಮಾಡುವಂತಹ ಒಂದು ವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಿದ್ರೆ ಹೇಗೆ ಇದನ್ನು ಬತ್ತಿಸಬೇಕು ಅಂತಂದ್ರೆ, ಹಸುವಿಗೆ ಹಸಿರು ಹಾಲು, ಹಸಿರು ಮೇವು ಹಾಗೂ ಪಶು ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿಕೊಳ್ಬೇಕಾಗುತ್ತೆ. ಕುಡಿಯುವ ನೀರಿನ ಪ್ರಮಾಣವನ್ನ ಬಹಳಷ್ಟು ಕಡಿಮೆ ಮಾಡಬೇಕು. 1 ಮತ್ತು 2 ದಿನಗಳ ಮಟ್ಟಿಗೆ ಮಾತ್ರ. ಇಷ್ಟು ಸಮಯ ಏನಿದೆ, ದಿನಕ್ಕೆ 2 ಬಾರಿ ಹಾಲು ಕರೆಯುವುದನ್ನ, ದಿನಕ್ಕೆ 2 ಬಾರಿ ಹಾಲು ಹಿಂಡುವುದರ ಬದಲು 1 ಮಾತ್ರ ಹಾಲು ಹಿಂಡಬೇಕು. ದಿನಕ್ಕೆ 2 ಬಾರಿ ಹಾಲು ಹಿಂಡುವುದರ ಬದಲು 2 ಬಾರಿ ಹಾಲು ಹಿಡಿದ್ರ ಬದಲು 1 ಮಾತ್ರ ಅದನ್ನ ಹಿಂಡಬೇಕು. ಇದಾದ್ಮೇಲೆ ಈ ರೀತಿ ಅದಕ್ಕೆ ಕೊಡುವಂತಹ ಮೇವನ್ನ ಬಹುತೇಕ ಕಡಿಮೆ ಮಾಡಬೇಕು. ಹಾಗೆ 1 ಹಾಲನ್ನ ಹಿಂಡಿದ ಮೇಲೆ ನೋಡಿ 2 ಹೊತ್ತು ವಿಶ್ರಾಂತಿ ನೀಡಿ 1 ಮಾತ್ರ ಹಾಲನ್ನ ಹಿಂಡಬೇಕು. ಇದು ಬಹಳ ಮುಖ್ಯ. ಇದಾದ ನಂತರ 3 ಹೊತ್ತು ವಿಶ್ರಾಂತಿಯ ನಂತರ 1 ಹಾಲು ಹಿಡಿಬೇಕು. ಅಂದ್ರೆ ಇದಕ್ಕಿದ್ದಾಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಂತ ಹಂತವಾಗಿ ಮಾಡಬೇಕು. ನಂತರ 4 ಹೊತ್ತು ವಿಶ್ರಾಂತಿ ನೀಡಬೇಕಾಗತ್ತೆ, 1 ಮಾತ್ರ ಹಾಲು ಹಿಡಬೇಕು. ಹೀಗೆ 1-1 ಅವಧಿಯ ವಿರಾಮವನ್ನ ಹೆಚ್ಚಿಸುತ್ತಾ ನಾವು ಹೋಗಬೇಕು. ಕೊನೆಯಲ್ಲಿ ಒಟ್ಟು ಹಾಲಿನ ಉತ್ಪಾದನೆಯ ಹೆಚ್ಚೆಂದರೆ ಸುಮಾರು 10 ಲೀಟರ್ ಅಷ್ಟೇ ತಲುಪಿದಾಗ ಹಾಲು ಕರೆಯುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಕೇವಲ 1 ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕ್ರಮೇಣ ಅದನ್ನೆಲ್ಲ ಮಾಡ್ತಾ ಬರಬೇಕು. ಹೀಗೆ ಹಾಲನ್ನ ಕ್ರಮೇಣವಾಗಿ ಬತ್ತಿಸಿದ್ರೆ ಸಮಸ್ಯೆ ಆಗಲ್ಲ. ಹಾಲು ಹಿಂಡುವುದನ್ನ ನಿಲ್ಲಿಸುವಾಗ ಕೊನೆಯ ಬಾರಿಗೆ ಹಾಲು ಕರೆದು ಕೆಚ್ಚಲನ್ನು ಸ್ವಚ್ಛವಾಗಿ ಕ್ರಿಮಿನಾಶಕದಿಂದ ತೊಳೆದು ಈ ರೀತಿ ಅದನ್ನ ಒಂದು ಬಟ್ಟೆಯಿಂದ ಅಥವಾ ಕಾಗದದಿಂದ ಒಣಗಿಸಿ ಪಶುವೈದ್ಯರ ಸಲಹೆ ಪಡೆದು ಎಲ್ಲಾ 4 ಮಲೆಗಳಿಗೆ ಹೆಚ್ಚಲು ಬಾವು ಬರದಂತೆ ಔಷಧವನ್ನ ಹಾಕಬೇಕಾಗುತ್ತೆ. ಇದು ಬಹಳ ಮಹತ್ವದ ಹಂತ. ಇಲ್ಲದೆ ಹೋದ್ರೆ ಹಾಲು ಬತ್ತಿಸಿದ ಮೇಲೆ ಅನೇಕ ಸಲ ಹೆಚ್ಚಲು ಬಾವು ಬರುವಂತಹ ಒಂದು ಸಮಸ್ಯೆ ಇದೆ. ಕಾರಣ ಈ ಪದ್ಧತಿಯನ್ನು ಅನುಸರಿಸಿದ್ರೆ ಬಹಳ ಬೇಗನೆ ಹಾಲನ್ನ ಬತ್ತಿಸಬಹುದಾಗಿದೆ. ಇದು ಕಡ್ಡಾಯವಾಗಿ 7 ತಿಂಗಳ ಅವಧಿಯಲ್ಲಿ ನಾವು ಮಾಡಲೇಬೇಕಾದಂತಹ ಒಂದು ಕೆಲಸ. ಈ ರೀತಿ ಪೊವಿಡೋನ್ ಐಡಿನ್ ಇರ್ಬೋದು ಅಥವಾ ಯಾವುದೇ ಒಂದು ಕ್ರಿಮಿನಾಶಕಗಳನ್ನ, ಬ್ಯಾಕ್ಟೀರಿಯಾ ನಾಶಕಗಳನ್ನ ನಾವು ಹಾಲು ಕರೆದಾದ ಮೇಲೆ ಅದ್ದುವುದು ಅತ್ಯಂತ ಅವಶ್ಯಕವಾದಂತಹ ಒಂದು ಕೆಲಸ. ಈ ರೀತಿ ಅದನ್ನ ನಾವು ಅದ್ದಬೇಕು, ಕೆಚ್ಚಲು ಬಾವು ಬರದ ಹಾಗೆ ತಡೆಯಲಿಕ್ಕೆ. ಅನೇಕ ಮಾರುಕಟ್ಟೆಯಲ್ಲಿ ಈ ರೀತಿ ಸಿಗ್ತವೆ. ಮತ್ತೆ ಇದನ್ನ ನಾವು ಬಳಸಿ ಏನ್ ಮಾಡಬೇಕು, ಹಾಲನ್ನ ಕ್ರಮೇಣ ಬತ್ತಿಸಬೇಕು. ಕೆಲವರು ಹಾಲು ಬತ್ತಿಸಲಾಗದೆ 8-9 ತಿಂಗಳವರೆಗೆ ಸಹಿತ ಹಾಲು ಹಿಡಿತಿರ್ತಾರೆ. ಆದರೆ ಏನಾಗತ್ತೆ, ಈ ರೀತಿ ಮಾಡಿದಾಗ ಕೆಚ್ಚಲಿನಲ್ಲಿ ಹಾಲು ಉತ್ಪಾದಿಸುವ ಜೀವಕೋಶಗಳಿಗೆ ವಿಶ್ರಾಂತಿಯು ಸಿಗದೆ ಸಾಮಾನ್ಯ ಪ್ರಮಾಣದಲ್ಲಿ ಹಾಲು ಬರಲ್ಲ. ಅಂದರೆ ಹೊಸ ಜೀವಕೋಶಗಳ ಉತ್ಪಾದನೆಗೂ ಸಹಿತ ಅವಕಾಶ ನಾವು ಮಾಡಿಕೊಡ್ಬೇಕಾಗುತ್ತೆ. ಕಾರಣ 8-9 ತಿಂಗಳವರೆಗೂ ಸಹಿತ ಹಾಲು ಹಿಂಡುತ್ತಿದ್ದರೆ ಮುಂದಿನ ಕರಾವಿನಲ್ಲಿ ಹಾಲಿನ ಉತ್ಪಾದನೆ ಗಣನೀಯವಾಗಿ ಕಡಿಮೆ ಆಗಿಬಿಡುತ್ತೆ. ಕಾರಣ ಸಕಾಲದಲ್ಲಿ ಹಾಲನ್ನ ಬತ್ತಿಸಬೇಕು ಮತ್ತು ಅದನ್ನ ಸರಿಯಾಗಿ ಒಣಗಿಸಿಬೇಕು.
ಮತ್ತು ಕ್ರಿಮಿನಾಶಕವನ್ನು ಅದ್ದಿ ಕ್ರಮೇಣವಾಗಿ ಅದನ್ನು ಬತ್ತಿಸಬೇಕಾಗುತ್ತೆ. ಹಾಲು ಬತ್ತಿಸಿದ ನಂತರ ಮುಗಿಯಿತು ಅಂತ ಅಂದ್ಕೊಳ್ಬಾರ್ದು, ನಿರಂತರವಾಗಿ ಕೆಚ್ಚಲಿನ ಕಡೆಗೆ ಲಕ್ಷ್ಯವನ್ನು ಕೊಡ್ತಾನೇ ಇರಬೇಕಾಗತ್ತೆ. ಯಾವಾಗಲೂ ಕೆಚ್ಚಲಿನ ಕಡೆಗೆ ಲಕ್ಷ್ಯವನ್ನು ನಾವು ನಿರಂತರವಾಗಿ ಕೊಡ್ತಾನೆ ಇರಬೇಕಾಗುತ್ತೆ. ಹಾಲು ಇಲ್ಲ ಎಂದು ಮಾತ್ರಕ್ಕೆ ಏನಿದೆ ಕೆಚ್ಚಲು ಬಾವು ಬಾರದು ಎಂದು ಎಂದೂ ಮೈಮರಿಬಾರದು. ಆಗಾಗ ಕೆಚ್ಚಲನ್ನು ಪರೀಕ್ಷಿಸುತ್ತಾ ಅದರಲ್ಲಿ ಏನಾದರೂ ಇದ್ದು ಬಹಳ ಮುಖ್ಯವಾಗಿ ನೋವು, ಊತ, ಒಡೆದ ಹಾಲು ಇದೆಯೇ, ನೀರಿದೆಯೇ ಮತ್ತು ಸ್ರಾವ ಇತ್ಯಾದಿ ಬರುತ್ತಿದ್ದರೆ ಕೂಡಲೇ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಮಂದ ಸ್ವರೂಪದ ಕೆಚ್ಚಲು ಬಾವು ಬಂದು ಕೆಚ್ಚಲನ್ನೇ ಹಾಳು ಮಾಡುವ ಸಾಧ್ಯತೆ ಅದು ಇರುತ್ತೆ. ಈ ರೀತಿ ತಜ್ಞ ಪಶುವೈದ್ಯರ ಸಲಹೆ ಮೇರೆಗೆ ಟ್ಯೂಬನ್ನು ಹಾಕಬೇಕು ಎಲ್ಲ ಕಡೆನೂ, ಹಾಗೂ ಆಗಾಗ ಕೆಚ್ಚಲನ್ನ ಈ ಸರ್ಫ್ ಕೆಚ್ಚಲು ಬಾವು ಪರೀಕ್ಷೆ ಅಥವಾ ಕ್ಯಾಲಿಫೋರ್ನಿಯಾ ಮಾಸ್ಟೈಟಿಸ್ ಟೆಸ್ಟ್ ಅಂತ ನಿಮ್ಮ ಡೈರಿಯಲ್ಲಿ ಏನು ಸಿಗುತ್ತೆ ಅದನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದ ಒಂದು ಕೆಲಸ. ಹಾಲು ಬತ್ತಿಸಿ 2-3 ದಿನ ಕಳೆದ ನಂತರ ನಿಧಾನವಾಗಿ ಪಶು ಆಹಾರವನ್ನು ಹೆಚ್ಚಿಸಬೇಕು. ರೈತರು ಕೇಳ್ತಾರೆ ಈಗ ಹೌದು ನನಗೆ ಹಾಲು ನಿಂತಿದೆ ಇಷ್ಟು ಪಶು ಆಹಾರ ಹಾಕಬೇಕು ಅಂತಂದ್ರೆ ಅದರ ಶರೀರ ನಿರ್ವಹಣೆ ಮತ್ತು ಕರುವಿನ ಬೆಳವಣಿಗೆಗೆ ಅಗತ್ಯವಿರುವಂತಹ ಸುಮಾರು 2-3 ಕೆಜಿ ಪಶು ಆಹಾರವನ್ನು ಇಡೀ ದಿನಕ್ಕೆ 2 ಸಲ ವಿಭಜನೆ ಮಾಡಿ ಕೊಡಬೇಕು. ಮತ್ತೆ ನೀರು ಮತ್ತು ಹಸಿರುಮೆವನ್ನು ಮೊದಲನಷ್ಟೇ ಕೊಡಬೇಕಾಗುತ್ತೆ. ಖನಿಜ ಮಿಶ್ರಣವನ್ನು ನೀಡಲೇಬೇಕು. ಕೊನೆಯ 3 ತಿಂಗಳು ಗರ್ಭಾವಸ್ಥೆಯು ಕರುವಿನ ಉತ್ತಮ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕಾರಣ ಈ ಸಮಯದಲ್ಲಿ ಸರಿಯಾದ ಪೌಷ್ಟಿಕ ಆಹಾರ ತುಂಬಾ ಮುಖ್ಯವಾಗಿರುತ್ತೆ. ಕಾರಣ ಇದನ್ನ ಗಮನಿಸಿಕೊಂಡು ಮಾಡುವುದು ಬಹಳ ಮುಖ್ಯ. ಹೀಗೆ ನಾವು ಉತ್ತಮವಾಗಿ ಹಿಂಡಿ ಮೇವು ಹಸಿರು ಮೇವನ್ನ ಕೊಟ್ಟರೆ ಉತ್ತಮವಾಗಿ ಪಶುವಿನ ಪೋಷಣೆ ಆಗುತ್ತೆ. ಹೆಚ್ಚಿನ ಪಶು ಆಹಾರ ನೀಡಿದರೆ ಇದು ಬಹಳ ಗಮನಿಸಬೇಕು, ಹೊರ ಹಾಕುವಾಗ ತೊಂದರೆ ಆಗುತ್ತದೆ ಎಂಬುದು ಶುದ್ಧ ತಪ್ಪು ನಂಬಿಕೆ. ಹೆಚ್ಚಿನ ಪಶು ಆಹಾರ ನೀಡಿದರೆ ಕರು ಹಾಕುವಾಗ ತೊಂದರೆ ಆಗುತ್ತೆ ಎಂಬುದು ಶುದ್ಧ ತಪ್ಪು ನಂಬಿಕೆ. ಕರು ತನಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ತಾಯಿಯಿಂದಲೇ ಹೀರಿಕೊಂಡು ಬೆಳೆಯುವುದರಿಂದ ತಾಯಿಗೆ ಪೌಷ್ಟಿಕ ಆಹಾರ ದೊರೆಯದಿದ್ದರೆ ಅದು ನೆಲೆಗೆಡಬಿಡುತ್ತೆ. ಕಾರಣ ಕರುವಿನ ಮತ್ತು ತಾಯಿಯ ಬೆಳವಣಿಗೆಗೆ ತಕ್ಕಂತೆ ನಿಗದಿತ ಪ್ರಮಾಣದಲ್ಲಿ ಆಹಾರ ಮತ್ತು ನೀರು ನೀಡಲೇಬೇಕು. ಒಮ್ಮೆ ಗರ್ಭಧರಿಸಿದ ಹಸು ಮೇಲೆಲ್ಲಾಗದೆ ಮಲಗಿತೆಂದರೆ ಜೀವ ಉಳಿಯುವುದು ಬಹಳ ಕಷ್ಟ. ಈ ರೀತಿ ಹಸು ಮರಣ ಹೊಂದಿದರೆ ತುಂಬಾ ಭಾರದ ನಷ್ಟವೂ ಸಹಿತ ಹೌದು, ಗೋಹತ್ಯ ಪಾಪವೂ ಹೌದು. ಈ ರೀತಿ ಗರ್ಭಧರಿಸಿದ ಹಸುವಿಗೆ ಸರಿಯಾದ ಆಹಾರವನ್ನು ನಾವು ಕೊಡದೇವುದರಿಂದಾಗುತ್ತೆ ನೆಲ ಹಿಡಿದು ಮಲಗಿ ಬಿಡುತ್ತೆ. ಈ ರೀತಿ ಅದು ಸಾಯುವ ಸಾಧ್ಯತೆ ಜಾಸ್ತಿ ಇದೆ. ಇಷ್ಟೊತ್ತು ನೀವು ಕೇಳಿದಿರಿ, ನಿಮಗೆ ಧನ್ಯವಾದಗಳು. ಇದನ್ನ ಎಲ್ಲರಿಗೆ ತಲುಪಿಸಿ ಬಹಳ ಅವಶ್ಯಕವಾದಂತಹ ಒಂದು ವಸ್ತು. ನಮಸ್ಕಾರ.